ನಮಸ್ಕಾರ ಚಿತ್ರಕಲಾ ಶಿಕ್ಷಣ ಮಾಲಿಕೆ ಐದು ಚಿತ್ರಕಲಾ ಶಿಕ್ಷಣ ಮಾಲಿಕೆ ಐದರಲ್ಲಿ ದೈಹಿಕ ಶ್ರಮ ನೀಗಿಸುವ ಚಿತ್ರ ಔಷಧ ಅನ್ನುವ ವಿಷಯದ ಬಗ್ಗೆ ಇಂದು ನಾನು ಮಾತನಾಡ್ತಾ ಇದ್ದೇನೆ ದೈಹಿಕ ಶ್ರಮ ನೀಗಿಸುವ ಚಿತ್ರೌಷಧ ಚಿತ್ರಕಲೆಯಿಂದ ನಮ್ಮ ದೈಹಿಕ ಶ್ರಮವನ್ನು ನೀಗಿಸುವುದು ಇದು ಸಾಧ್ಯವೇ ಹೌದು ಎಂದು ನನ್ನ ಅಧ್ಯಯನದ ಸಂದರ್ಭದಲ್ಲಿ ಕಂಡುಕೊಂಡಿದ್ದೇನೆ ಅಂತಹ ವಿವರಗಳನ್ನು ನಿಮಗೂ ತಿಳಿಸುತ್ತೇನೆ ಅವು ಅಚ್ಚರಿಯನ್ನು ಉಂಟು ಮಾಡಿದರೆ ಅತಿಶಯೋಕ್ತಿಯಲ್ಲ ಚಿತ್ರವಿನ್ಯಾಸ ಕತೆ ಕಾವ್ಯ ಎನ್ನುವುದರ ಜೊತೆ ಕಚೇರಿ ಕಚೇರಿಯ ಒತ್ತಡದ ಕೆಲಸಗಳು ಇವೆಲ್ಲದರ ನಡುವೆ ಒಂದಷ್ಟು ಚಿತ್ರದ ಬಗ್ಗೆ ಮಕ್ಕಳ ಸಾಹಿತ್ಯದ ರಚನೆ ಮಾಡುತ್ತಿರುವಲ್ಲಿ ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ವಾರದಲ್ಲಿ ಎರಡು ದಿನ ಮಕ್ಕಳ ಜೊತೆ ಚಿತ್ರ ರಚಿಸುತ್ತಾ ಆ ಮಕ್ಕಳ ಚಿತ್ರ ರಚನೆಯ ಗಮನಿಸಿ ಆ ಮಗುವಿನ ಗುಣವಿಶೇಷತೆಗಳನ್ನು ಗುರುತಿಸಿ ದಾಖಲಿಸಿ ಪುಸ್ತಕ ರೂಪ ಕೊಡುವುದರ ಜೊತೆ ಮಕ್ಕಳಿಗೆ ಚಿತ್ರರಚನಾ ವಿಧಾನಗಳನ್ನು ಹೇಳಿಕೊಡುತ್ತಿದ್ದೆ ಇಲ್ಲಿ ಮುಖ್ಯವಾಗಿ ಹೇಳಲಿಚ್ಛಿಸಿದುದು ಏನೆಂದರೆ ಆ ಮುಗ್ಧ ಮನದ ಮಕ್ಕಳ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಾ ಚಿತ್ರ ರಚಿಸುವ ಸಮಯ ನನಗೆ ಜೀವನದ ಅತಿ ಸಂತಸವನ್ನು ಕೊಡುವ ಸಾರ್ಥಕ ಸಮಯವೆಂದು ನಾನು ಪರಿಗಣಿಸಿದ್ದೇನೆ ಏಕೆಂದರೆ ದೊಡ್ಡವರಿಗೆ ಪಾಠ ಹೇಳಿದರೆ ಕೇಳುವುದಿಲ್ಲ ಎಂಬುದು ನನ್ನ ಅರಿವಿಗೆ ಬಂದದ್ದರಿಂದ ಈಗಾಗಲೇ ಅವರಿಗೆ ಅವರದೇ ಆದ ದೃಷ್ಟಿಕೋನಗಳು ಯೋಜನೆಗಳು ರೂಪರೇಷೆಯನ್ನು ಪಡೆದುಕೊಂಡಿರುತ್ತವೆಯಾದ್ದರಿಂದ ಹಿರಿಯರಿಗೆ ಬುದ್ಧಿ ಹೇಳುವುದು ಸರಿಯಲ್ಲವೆನಿಸಿ ಚಿಕ್ಕ ಮಕ್ಕಳಿಗಾದರೂ ಒಂದಷ್ಟು ಹೇಳಿದರೆ ಉಪಯೋಗವಾದೀತು ಎಂದು ನಾನು ಹಾಗೆ ಮಾಡುತ್ತಿದ್ದೇನೆ ಅಂಥ ಸಂದರ್ಭಗಳಲ್ಲಿ ನಾನು ಮತ್ತಷ್ಟು ಚೈತನ್ಯವನ್ನು ಪಡೆಯುವಂತೆ ಕಾರ್ಯೋನ್ಮುಖನಾಗಿದ್ದೇನೆ ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ಈ ಹಿಂದಿಗಿಂತಲೂ ಹೆಚ್ಚು ಚುರುಕುಗೊಳಿಸಿಕೊಂಡಿದ್ದೇನೆ ಇದು ಇಲ್ಲಿ ಅಪ್ರ ಅಪ್ರಸ್ತುತವಾದರೂ ಅದನ್ನು ಓದುಗರಿಗೆ ತಿಳಿಸಬೇಕು ಇಂಥದೊಂದು ಅನುಭವವು ನಿಮ್ಮದೂ ಆಗರಲಿ ಆಗಿರಲಿಕ್ಕೂ ಸಾಕು ಎಂದು ಬರೆಯುತ್ತಿದ್ದೇನೆ ನಮ್ಮ ದೈಹಿಕ ಶ್ರಮವನ್ನು ನೀಗಿಸುವ ಔಷಧವೆಂದು ಹೇಳಿ ಹೀಗೆ ನೋಡಿದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ ಎಂದು ಕೆಲಸದ ವಿವರ ನೀಡಿದ್ದೇನೆ ಎಂದು ಅಂದುಕೊಳ್ಳಬೇಡಿ ಇಷ್ಟೆಲ್ಲ ಕೆಲಸ ಮಾಡಲು ಯೋಚಿಸಲು ಕಾರ್ಯರೂಪಕ್ಕೆ ತರಲು ನನ್ನ ಚಿತ್ರರಚನೆ ಚಿತ್ರರಚನೆಗೆ ಕೊಡುವ ಏಕಾಗ್ರತೆಯು ನನಗೆ ಸಹಾಯ ಮಾಡಿದೆ ಎಂದು ಹೇಳುವುದಕ್ಕೆ ಮೇಲಿನ ವಿವರಗಳನ್ನು ಹೇಳಬೇಕಾಯಿತು ಮಕ್ಕಳು ಸಹ ಹೀಗೆ ಮಾಡಲಾಗುತ್ತದೆಯೇ ಹೌದು ಮಕ್ಕಳು ಒಂದೇ ಸಂದರ್ಭದಲ್ಲಿ ಹಲವಾರು ವಿಷಯವನ್ನು ಏಕಕಾಲದಲ್ಲಿ ತಿಳಿಯುವ ಕಲಿ ಕಲಿಯುವ ಅಭಿವ್ಯಕ್ತಿಸುವ ಕ್ರಿಯೆಯನ್ನು ಮಾಡುತ್ತಾರೆ ನೋಡಿ ಚಿತ್ರ ಬರೆಯುವ ಮಗು ಹಾಡು ಹೇಳುತ್ತಾ ಚಿತ್ರ ಬರೆಯುತ್ತದೆ ಮಧ್ಯದಲ್ಲಿ ತನಗೆ ಬೇಕಾದ ವಿಷಯಗಳನ್ನು ನೆನಪು ಮಾಡಿಕೊಂಡು ಆ ಬಗ್ಗೆ ಕೇಳುತ್ತದೆ ನೀವು ನಿಮ್ಮ ಮಕ್ಕಳು ಚಿತ್ರ ಬರೆಯುವಾಗ ಗಮನಿಸಿ ಹಾಡುತ್ತಿರುತ್ತವೆ ಟಿ ವಿ ನೋಡುತ್ತಿರುತ್ತವೆ ಬೇಡಿಕೆಗಳನ್ನು ಹೇಳುತ್ತಿರುತ್ತವೆ ಮತ್ತೆ ಚಿತ್ರ ಬರೆಯುತ್ತಿರುತ್ತವೆ ಹಾಗಾದರೆ ದೈಹಿಕ ಶ್ರಮ ಹೇಗೆ ನಿವಾರಣೆಯಾಗುತ್ತದೆ ಎಂಬ ಅನುಮಾನ ಮತ್ತು ನಿಮ್ಮ ಮನದ ಪ್ರಶ್ನೆ ಅಲ್ಲವೇ ಜೀವನೋತ್ಸಾಹವನ್ನು ಸಹ ಚಿತ್ರರಚನೆಯಿಂದ ಪಡೆಯಬಹುದಾಗಿದೆ ಎಂಬುದು ಎಷ್ಟೋ ಜನರಿಗೆ ತಿಳಿದಿಲ್ಲ ಅತಿ ಆಯಾಸವಾಗಿದೆ ಎಂದು ತಿಳಿದುಕೊಳ್ಳಿ ಆ ಕ್ಷಣವೇ ನೀವು ಒಂದು ಪೇಪರ್ ಪೆನ್ಸಿಲ್ ಕಲರ್ ತೆಗೆದುಕೊಳ್ಳಿ ಏನೋ ಮನದಲ್ಲಿ ನೆನಪು ಮಾಡಿಕೊಳ್ಳಿ ಚಿತ್ರಿಸಲು ಆರಂಭಿಸಿ ಆರಂಭಿಸಿದ್ದು ಅಷ್ಟೇ ನಿಮ್ಮ ನೆನಪಿನಲ್ಲಿ ಇರುವಂತಹದ್ದು ಚಿತ್ರ ಮುಗಿಯುವಷ್ಟರಲ್ಲಿ ನಿಮ್ಮ ಆಯಾಸವೆಲ್ಲವೂ ಮಾಯವಾಗಿರುತ್ತದೆ ನಿಮಗೆ ಜ್ವರ ಅಥವಾ ತಲೆನೋವು ಬಂದ ಸಂದರ್ಭದಲ್ಲಿ ನೀವು ಚಿತ್ರ ರಚಿಸಲು ಕುಳಿತುಕೊಳ್ಳಿ ಒಂದು ಮಾತನ್ನು ಆಡದೆ ನಿಮ್ಮ ಚಿತ್ರ ರಚನೆ ಪ್ರಾರಂಭವಾದ ಕೂಡಲೇ ನಿಮ್ಮ ಮನಸ್ಸು ಕೈ ತನ್ನಿಂದ ತಾನು ಚಿತ್ರದ ಸೊಬಗನ್ನು ಹೆಚ್ಚಿಸುವಲ್ಲಿ ತೊಡಗಿದರೆ ಮೈಯಲ್ಲಿನ ನೋವು ಸ್ವಲ್ಪ ಸಮಯದ ನಂತರ ಇಲ್ಲವಾಗುತ್ತದೆ ಎಂಥದೋ ಮುದ ಸಂತಸ ಮನದ ತುಂಬ ಚೈತನ್ಯವನ್ನು ತುಂಬಿ ಕೊಂಡ ಅನುಭವ ನಿಮ್ಮದಾಗಿದ್ದು ನೀವು ನೋವಿನಿಂದ ಮುಕ್ತರಾಗಿರುತ್ತೀರಿ ಚಟಗಳಿಗೆ ದಾಸರಾಗಿರುವವರು ಚಿತ್ರ ರಚ ರಚಿಸತೊಡಗಲಿ ನೋಡಿ ಅದೆಲ್ಲವನ್ನು ಬಿಟ್ಟು ಬಿಡುತ್ತಾರೆ ಕೋಪಿಸ್ಟರು ಚಿತ್ರ ರಚಿಸತೊಡಗಿದರೆ ಅವರ ಕೋಪವು ಕ್ರಮೇಣ ಇಲ್ಲವಾಗುತ್ತದೆ ಅಲ್ಲದೆ ಕೋಪದ ಬದಲಾಗಿ ಶಾಂತಿಯು ಆವರಿಸುತ್ತದೆ ಯೋಚಿಸುವ ಚಿಂತಿಸುವ ತರ್ಕಿಸುವ ತರ್ಕವನ್ನು ಪ್ರಸ್ತುತಪಡಿಸುವ ಸಾಮರ್ಥ್ಯವು ತನ್ನಿಂದ ತಾನೇ ಹೆಚ್ಚಾಗುತ್ತದೆ ಮಾಗಿದಂತಿರುತ್ತದೆ ಬದುಕು ದೈಹಿಕ ನೋವು ಮಾಯವಾಗುವುದಲ್ಲದೆ ಮನಸ್ಸಿನ ಚಿಂದ ಕಳೆಯುತ್ತದೆ ಅಂದರೆ ಚಿತ್ರಕ್ಕೆ ಸಂಜೀವಿನಿಯಂಥ ಇದೆ ಎಂದಾಯಿತಲ್ಲವೇ ಆದರೆ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಚಿತ್ರಿಸಿದರೆ ಮಾತ್ರ ಇಂಥದೊಂದು ಚಮತ್ಕಾರವಾಗಲು ಸಾಧ್ಯವೆನ್ನುವುದು ಗಮನವಿರಲಿ ಔಷಧಿಯಿಂದ ಆಗದಿದ್ದುದನ್ನು ಇವರು ಚಿತ್ರರಚನೆಯಲ್ಲಿ ಸಾಧ್ಯ ಎನ್ನುತ್ತಿದ್ದಾರಲ್ಲ ಎಂದು ಹುಬ್ಬೇರಿಸಬೇಡಿ ಸಣ್ಣದೊಂದು ಬದಲಾವಣೆಯನ್ನು ನೀವು ನಂಬಲೇಬೇಕು ನಂಬುಗೆಯು ನಿಮ್ಮನ್ನು ಅತ್ಯಂತ ಆನಂದದಾಯಕ ಲೋಕವೊಂದಕ್ಕೆ ಕರೆದೊಯ್ಯುತ್ತದೆ ಇಲ್ಲ ಎಂದವರಿಗೆ ಮೊಸರಲ್ಲೂ ಕಲ್ಲು ಅಲ್ಲವೇ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದಾದ ಮನಸ್ಸನ್ನು ವಿದ್ ಉದ್ವಿಗ್ನತೆಯಿಂದ ಶಾಂತವಾಗಿಸುವ ಧನ್ಯತೆಯನ್ನು ಮನಕ್ಕೆ ತಂದುಕೊಡುವ ಮನಸ್ಸು ಉಲ್ಲಾಸದಿ ಕಲ್ಪನೆಯಲ್ಲಿ ತೇಲಿಸುವ ಅನ್ಯರಿಂದ ಪ್ರಶಂಸೆಯನ್ನು ಪುರಸ್ಕಾರವನ್ನು ತಂದುಕೊಡಬಹುದಾದ ಚಿತ್ರಕಲೆಯು ಮನಸ್ಸಿಗೆ ದೇಹಕ್ಕೆ ಔಷಧಿ ಔಷಧವಾಗಬಹುದಲ್ಲವೇ ಪಾಶ್ಚಾತ್ಯರಲ್ಲಿ ಚಿತ್ರದ ಮೂಲಕ ಆರೋಗ್ಯ ಸುಧಾರಣೆ ಮಾಡಿದ ಉದಾಹರಣೆಗಳಿವೆ ನಮ್ಮಲ್ಲಿಯೂ ಇಂಥ ಪ್ರಯೋಗಗಳನ್ನು ಮಾಡಿದ ಗಣ್ಯರಿದ್ದಾರೆ ಚಿತ್ರವನ್ನು ಬರೆದು ಇಂಥವನೇ ಬರಬೇಕು ಎಂದು ಹಠ ಹಿಡಿದ ರಾಜಕುಮಾರಿಯರಿದ್ದಾರೆ ಚಿತ್ರ ಸುತ್ತಲೇ ತಮ್ಮ ನೋವನ್ನು ಮರೆತ ಮಹಾನ್ ಕಲಾವಿದರಿದ್ದಾರೆ ಅಂಗವಿಕಲರಿಗಂತೂ ಚಿತ್ರವು ವರದಾನವೇ ಸರಿ ಎನ್ನುವಷ್ಟಾಗಿರುವಾಗ ಇನ್ನು ನಮ್ಮ ದೇಹದ ದಣಿವನ್ನು ಶಮನವಾಗಿಸದೆ ಬಿಡುವುದೇ ಅನಾದಿ ಕಾಲದಿಂದಲೂ ಗುಹೆಗಳಲ್ಲಿ ಮಾನವ ವಾಸಿಸುವಾಗಿನ ಗವಿಗಳಲ್ಲೂ ಚಿತ್ರಗಳನ್ನು ನೋಡಿದ್ದೇವೆ ಅಲ್ಲವೇ ಅವೆಲ್ಲವೂ ತಮ್ಮ ಸಂತೃಪ್ತ ಸಮಯವನ್ನು ಆನಂದಮಯವಾಗಿ ಚಿತ್ರಿಸಿದ ಚಿತ್ರ ಸಂಪುಟವಾಗಿವೆ ಎಂಬುದನ್ನು ನಾವು ಇತಿಹಾಸದಿಂದ ತಜ್ಞರು ದಾಖಲಿಸಿರುವುದನ್ನು ಓದಿದ್ದೇವೆ ನಮ್ಮ ಸಂಪೂರ್ಣ ದೇಹ ಮತ್ತು ಕೈ ಒಂದೇ ದಿಸೆಯಲ್ಲಿ ಯೋಚಿಸಿ ಚಿತ್ರಿಸತೊಡಗಿದರೆ ಅದು ನಮ್ಮೆಲ್ಲ ನೋವನ್ನು ನುಗಿಸುವ ಸಮ ಸಾಮರ್ಥ್ಯ ಪಡೆದಿರುತ್ತದೆ ಅಲ್ಲವೇ ನಿಮಗೂ ಇಂಥದೊಂದು ಅನುಭವವನ್ನು ಕಾಣಬೇಕೆಂದಾದರೆ ಶಾಲೆಯಿಂದ ಸುಸ್ತಾಗಿ ಬಂದ ಮಗುವಿಗೆ ಚಿತ್ರ ರಚಿಸಲು ಹೇಳಿ ಬಣ್ಣಗಳನ್ನು ಕೊಡಿ ನೋಡಿ ಆ ಮಗುವಿನ ಮುಖದಲ್ಲಿ ನಲವೆಂಬುದು ಹೇಗೆ ಆವರಿಸುತ್ತದೆ ಚಿತ್ರಿಸುವ ಆ ಮಗುವಿನ ಖುಷಿಯನ್ನು ಗಮನಿಸಿ ನಿಮಗೂ ಅನ್ನಿಸದೇ ಇರದು ಇಂಥದೊಂದು ಭವ್ಯ ಚಿತ್ರೌಷಧವನ್ನು ನೀವೇಕೆ ಮಕ್ಕಳಿಗೆ ನೀಡಬಾರದು ಪ್ರತಿ ವ್ಯಕ್ತಿಗಳಲ್ಲಿ ಒಂದು ವಿಶೇಷತೆ ಇದ್ದು ಅದನ್ನು ಅಭಿವ್ಯಕ್ತಿಸಲು ಅವಕಾಶ ಸಮಯ ಸಂದರ್ಭ ಬಹು ಮುಖ್ಯವಾಗುತ್ತದೆ ಹಾಗೆಂದು ಪ್ರಯತ್ನವನ್ನೇ ಮಾಡದಿರುವವರಿಗೆ ಎಂದಿಗೂ ಪ್ರತಿಫಲ ಲಭ್ಯವಾಗುವುದೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಬಹುದಾಗಿದೆ ನೆಗಡಿಯಾದಾಗ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಕ್ಕಿಂತಲೂ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಒಳಿತಲ್ಲವೇ ಹಾಗೆ ಮಾಡುವುದರಿಂದ ಒಳಿತಾಗುತ್ತದೆ ಅಲ್ಲದೆ ನಾವು ಇನ್ನಷ್ಟು ಕ್ರಿಯಾಶೀಲರಾಗಿರುತ್ತೇವೆ ಹೆಚ್ಚು ಕಾಲ ಬದುಕುತ್ತೇವೆ ಅದನ್ನು ಬಿಟ್ಟು ಕಂಡ ಕಂಡದ್ದಕ್ಕೆ ಗುಂಡು ಗುಳಿಗೆಯನ್ನು ನುಂಗುತ್ತಾ ಪರಿಹಾರ ಕಂಡುಕೊಳ್ಳುತ್ತಾ ಹೋದಂತೆ ಅಡ್ಡ ಪರಿಣಾಮಗಳು ದೇಹವನ್ನು ಜರ್ಜರಿತಗೊಳಿಸುತ್ತದೆಗೊಳಿಸದೆ ಬಿಡುತ್ತವೆಯೇ ಚಿತ್ರಕಲೆಯ ಮೂಲಕ ಕೈ ಕೌಶಲ ಪಡೆಯುತ್ತದೆ ನೆನಪಿನ ಶಕ್ತಿ ವೃದ್ಧಿಸುತ್ತದೆ ಮನಸ್ಸು ಏಕಾಗ್ರತೆ ಚಾತುರ್ಯವನ್ನು ಗಳಿಸಿಕೊಳ್ಳುತ್ತದೆ ಮನಸ್ಸಿನ ದುಗುಡವನ್ನು ಇಲ್ಲವಾಗಿಸುತ್ತದೆ ಸಂತೋಷವನ್ನು ಮಗಿದು ಉಣಿಸುತ್ತದೆ ಎಂದಾದರೆ ನಾವು ಯಾಕೆ ಮಕ್ಕಳನ್ನು ಚಿತ್ರರಚನೆಗೆ ಅನುವು ಮಾಡಿಕೊಡಬಾರದು ಹಾಗಾದರೆ ಚಿತ್ರರಚನೆಗೆ ನಿಮ್ಮ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿ ಅವರ ದೈಹಿಕ ಶ್ರಮವನ್ನು ನೀಗಿಸಿ ಪ್ರಫುಲ್ಲತೆಯಿಂದ ಬಾಳಲು ಅನುವು ಮಾಡಿಕೊಡುವಿರಾ ಕೊಡುವುದಿಲ್ಲ ಎಂದರೂ ಅದು ನಿಮ್ಮ ಮನಸ್ಸನ್ನು ಸಮಾಧಾನವಾಗಿ ಯೋಚನೆಗಾದರೂ ಹಚ್ಚಬಹುದು ಎಂದು ನಂಬಿದ್ದೇನೆ ಏಕೆಂದರೆ ನನಗೂ ಮಕ್ಕಳಿದ್ದಾರೆ ಅವರು ಆನಂದವಾಗಿರಬೇಕೆಂಬುದನ್ನು ನಾನು ಹೇಗೆ ಬಯಸುತ್ತೇನೋ ನೀವುಗಳು ಸಹ ಬಯಸುತ್ತೀರಾ ಅಲ್ಲವೇ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ತೊದಲು ಮಾತುಗಳಲ್ಲಿ ನಿಮ್ಮನ್ನು ಅಪ್ಪ ಅಮ್ಮ ಎಂದು ಮಧುರವಾಗಿ ಕರೆಯುವ ಆ ದನಿಯು ನಿಮ್ಮನ್ನು ಯೋಚಿಸುವಂತೆ ಮಾಡಲಿ ಮಕ್ಕಳ ಆಸೆ ಕೈಗೂಡಲಿ ನಮಸ್ಕಾರ